ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನನ್ನ ಮಾತನ್ನು ಕೇಳಿ ನೋಡಿ, ನಾನು ನಿಮ್ಗೆ ಯಾವ ತೊಂದರೆಯೂ ಕೊಡಲ್ಲ. ನಿಮ್ ಗಾಯ ಹೇಗ್ ವಾಸಿ ಆಯ್ತು, ಅದಕ್ಕೇನ್ ಟ್ರೀಟ್ಮೆಂಟ್ ತಗೊಂಡ್ರಿ, ಅಷ್ಟು ಮಾತ್ರ ಹೇಳಿ, ನಾನು ಇಲ್ಲಿಂದ ಹೊರಟೋಗ್ತೀನಿ. ನಮ್ಮಕ್ಕ ನಿಮ್ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ದಾರೆ. ಅಲ್ಲ ರೀ, ನಿಮ್ ಬ್ಲಡ್ ಟೆಸ್ಟ್ ಮಾಡ್ಬೇಕಿತ್ತು, ಅದಕ್ಕೂ ನಿಮ್ ಅಕ್ಕ ಒಪ್ಲಿಲ್ಲ. ಸ್ಕಿನ್ ನ ಲ್ಯಾಬ್ ಕಳಿಸ್ಬೇಕಿತ್ತು, ಅದಕ್ಕೂ ನಿಮ್ ಅಕ್ಕ ಒಪ್ಲಿಲ್ಲ. ನೋಡಿ, ನನ್ ಪ್ರಕಾರ ನಿಮ್ಗೆ ಸಿವಿಯರ್ ಆರ್ಟಿಕೇರಿಯಾ ಇದೆ, ಎಕ್ಸಿಮಾದ ಎಕ್ಸ್ಟ್ರೀಮ್ ಕೇಸ್ ಇದು. ಪ್ಲೀಸ್ ನನ್ ಮಾತು ಕೇಳಿ. ಅಕ್ಕ ನಿಮ್ ಹತ್ರ ಮಾತಾಡ್ಬೇಡ ಅಂತ ಹೇಳಿದಾಳೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನೋಡಿ, ನಿಮ್ ಅಕ್ಕ ಅವ್ರಿಗೆ ನಾನು ಹೇಳದ್ ಅರ್ಥ ಆಗ್ತಾ ಇಲ್ಲ, ಅಟ್ಲೀಸ್ಟ್ ನೀವ್ ಅದು ಅರ್ಥ ಮಾಡ್ಕೊಳ್ಳಿ. ನಮ್ ಅಕ್ಕನ್ಗೆ ಅರ್ಥ ಆಗದಿರೋದು ನನ್ಗೂ ಅರ್ಥ ಆಗೋದ್ ಬೇಡ. ನೋಡಿ, ನೀವ್ ಓದ್ತಾ ಇರೋರು ಹೀಗ ಮಾತಾಡೋದು? ನಮ್ ಅಕ್ಕ ನನ್ಗಿಂತ ಜಾಸ್ತಿ ಓದಿದಾರೆ, ನಿಮ್ ಹತ್ರ ಮಾತಾಡ್ಬೇಡ ಅಂತಾನು ಹೇಳಿದಾರೆ. ನೋಡಿ, ಇದೊಂದು ಮೆಡಿಕಲ್ ಮಿರಾಕಲ್. ಇದ್ರ ಪರಿಹಾರ ಗೊತ್ತಾದ್ರೆ ಲಕ್ಷಾಂತರ ಪೇಷಂಟ್ಸ್ಗೆ ಅನುಕೂಲ ಆಗುತ್ತೆ. ನಿಮ್ ಒಂದೇ ಒಂದ್ ಸಹಾಯ ಈ ಟ್ರೀಟ್ಮೆಂಟ್ ನ ದಿಕ್ಕು ದೆಸೆನೆ ಬದಲಾಯಿಸುತ್ತೆ. ಇದರಿಂದ ಅನುಕೂಲ ಪಡೆದವರೆಲ್ಲ ನಿಮ್ ಕೈ ಎತ್ತಿ ಮುಗಿತಾರೆ, ನನ್ನ ನಂಬಿ. ನಮ್ಮಕ್ಕ ಏನ್ ಹೇಳಿದಾರೋ ನಾನು ಅವ್ರ ಮಾತೆ ಕೇಳೋದು. ದಯವಿಟ್ಟು ನನ್ನ ಹಿಂದೆ ಬಂದು ಹಿಂಸೆ ಕೊಡಬೇಡಿ. ಜನನಿ ಅವರೇ, ಹೇ ನೀಲಿ, ನೀನ್ ಆ ಪ್ರಣವ್ಗೋಸ್ಕರ ಪಾರ್ಕಲ್ ಈ ರೀತಿ ಎಲ್ಲ ಕಾಯ್ತಾ ನಿಲ್ಲೋ ಕಾಲ ಬರುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ವಾಟ್ ಡು ಯು ಮೀನ್ ದಾಕ್ಷು? ಐ ಮೀನ್, ನೀನ್ ಸಿಗ್ತೀನಿ ಅಂತ ಒಂದ್ ಮಾತ್ ಹೇಳಿದ್ರೆ ಒಂದ್ ದಿನ ಅಲ್ಲ, ವಾರ್ಗಟ್ಲೆ ನಿನ್ಗೋಸ್ಕರ ಕಾಯೋ ಹುಡ್ಗುರ್ ಇರ್ಬೇಕಾದ್ರೆ ಇವನ್ ಯಾ ಸುರ ಸುಂದರಾಂಗಾನೆ? ಹೋಗಿ ಹೋಗಿ ಆ ಪ್ರಣವ್ ದಾರಿನ್ ಕಾಯ್ತಾ ಇದ್ಯಾ ನೀನು? ಲೇ, ನನ್ನ ಪ್ರಣವ್ ಕಾಯ್ತಾ ಇರೋದು ಲವ್ ಮಾಡಿ ಡೇಟಿಂಗ್ ಮಾಡಕ್ಕಲ್ಲ. ಮತ್ತೆ ಇದೇನ್ ಗೊತ್ತಾ? ಏನೇ ಇದು? ಪಾಯ್ಸನ್, ಡೆಡ್ಲಿಯೆಸ್ಟ್ ಪಾಯ್ಸನ್. ಹೌದಾ? ಇದ್ರದೊಂದ್ ಸ್ಯಾಂಪಲ್ ನೋಡೀಗ. ಏನೇ ಇದು ನೀಲಿ? ನೋಡಿದ್ಯಾ, ಈ ವಿಷದಿಂದ ಈ ಹುಲ್ಲಿಗೆ ಈ ಗತಿ ಆಗಿರ್ಬೇಕಾದ್ರೆ ಆ ಜನನಿ ಮುಖ ಹೇಗಾಗಿರ್ಬೇಕು ಇಮ್ಯಾಜಿನ್ ಮಾಡ್ಕೊ. ಅಂದ್ರೆ ಅವತ್ತು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಆಯಿಂಟ್ಮೆಂಟ್ ಮಿಕ್ಸ್ ಮಾಡದ್ನಲ್ಲ, ಅದೇ ಇದು. ಹೌದೇನೆ ಅಲ್ವೇ? ನೀನೇ ಹೇಳು, ಇಷ್ಟು ಕೆಟ್ಟ ವಿಷ ಆ ಜನನಿ ಮುಖದ ಮೇಲೆ ಬಿದ್ದಿದ್ರೆ ಅವಳ ಮುಖ ಏನಾಗ್ಬೇಕಾಗಿತ್ತು? ಹೌದು, ಅವಳ ಮುಖ ಸುಟ್ಟು ಕುರುಪಿ ಆಗ್ತಾಳೆ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನೋಡಿದ್ರೆ ಅವಳ ಮುಖ ಮೊದ್ಲಿಗಿಂತ ಇನ್ನೂ ಜಾಸ್ತಿ ಹೊಳಿತಾ ಇದೆ. ಇದ್ರ ಮರ್ಮ ಏನು ಅಂತ ತಿಳ್ಕೊಳ್ಳೋದ್ ಬೇಡ್ವಾ? ಅದಕ್ಕೆ ಅಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೋಕೆ ಆ ಪ್ರಣಗೆ ಜಾಕ್ ಹಾಕಿ ಇಲ್ಲಿಗ್ ಬರಕ್ ಹೇಳಿದೀನಿ. ದೊಡ್ಡೋರ್ ಹೇಳಿಲ್ವೇನೆ ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿ ಅಂತ? ಹಾಯ್ ನೀಲಿ. ಹಾಯ್ ಪ್ರಣಯ್. ಹ್ಮ್, ನಿಮ್ಮಿಬ್ರು ಮಧ್ಯೆ ನಾನ್ ಯಾಕಮ್ಮ? ನೀವ್ ಮಾತಾಡ್ತಾ ಇರಿ, ನಾನ್ ಹೊರಡ್ತೀನಿ. ಬಾಯ್ ನೀಲಿ. ಬಾಯ್ ಪ್ರಣವ್. ಬಾಯ್ ನೀಲಿ. ಸಾರಿ, ನಿನ್ನೆ ರಾತ್ರಿ ಮೂವಿಗೆ ಬರಕ್ ಆಗ್ಲಿಲ್ಲ. ಆಕ್ಚುಲಿ ನಮ್ ಡ್ಯಾಡಿ ನೈಟ್ ಔಟ್ ಪರ್ಮಿಷನ್ ಕೊಟ್ಟಿಲ್ಲ ನನ್ಗೆ. ಅಯ್ಯೋ, ಇಟ್ಸ್ ಓಕೆ ಪ್ರಣವ್, ನೆಕ್ಸ್ಟ್ ಟೈಮ್ ನಿಮ್ ಮಮ್ಮಿಗೆ ಕಾಲ್ ಮಾಡಿ ಪರ್ಮಿಷನ್ ತಗೋತೀನಿ. ಕಮ್ ಆನ್ ಯಾ. ಅದ್ ಸರಿ, ಅರ್ಜೆಂಟ್ ಆಗಿ ಬರಬೇಕು ಅಂತ ಮೆಸೇಜ್ ಕಳಿಸಿದ್ಯಲ್ಲ, ಏನ್ ವಿಷಯ? ನನ್ನ ಮತ್ತೆ ಜನನಿ ಮಧ್ಯೆ ಎಷ್ಟೇ ಸೋಲು ಗೆಲುವು ಇರ್ಲಿ, ಅವಳ್ ನನ್ ಕ್ಲೋಸ್ ಫ್ರೆಂಡ್ ಅಲ್ವಾ. ಅವಳ್ ಮುಕ್ತಲಾಗಿದ್ ಗಾಯ ಹೇಗ್ ವಾಸಿ ಆಯ್ತು ಅಂತ ಕ್ಯೂರಿಯಾಸಿಟಿ, ಅದನ್ ತಿಳ್ಕೊಳ್ಳೋಣ ಅಂತ ನಿನ್ ಕರ್ದೆ. ಆಕ್ಚುಲಿ ನಾನೊಂದು ಅಯಿಂಟ್ಮೆಂಟ್ ಕೊಟ್ಟಿದ್ದೆ, ಅದರಿಂದ ಏನಾದ್ರೂ ವಾಸಿ ಆಯ್ತಾ? ಹಾ ನೀಲಿ, ಆ ಅಯಿಂಟ್ಮೆಂಟ್ ನ ಹಚ್ಚಿದ್ಲು. ಅದನ್ನ ಹಚ್ಚಿದ್ಮೇಲೆ ಜನನಿ ಉರಿ ಉರಿ ಅಂತ ಒದ್ದಾಡಕ್ ಶುರು ಮಾಡಿದ್ಲು. ಫಸ್ಟ್ ಟೈಮ್ ಹೀಗಾಗತ್ತೆ ಅಂತ ಡ್ಯಾಡಿ ಸಮಾಧಾನ ಮಾಡಿದ್ರು. ಆಮೇಲೆ ನಾವೆಲ್ಲರೂ ನಿಮ್ ಡ್ಯಾಡಿ ಶೋ ಇತ್ತಲ್ಲ, ಅದಕ್ಕೆ ಹೊರಟ್ಬಿಟ್ವಿ. ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ ಆಗಿತ್ತು, ಅವಳನ್ನ ಡಿಸ್ಟರ್ಬ್ ಆಗತ್ತೆ ಅಂತ ಮಾತೇ ಆಡ್ಸ್ಲಿಲ್ಲ. ನಾವ್ ನಮ್ ಪಾಡಿಗೆ ಹೋಗಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ ನೋಡಿದ್ರೆ ಅವಳ ಮುಖದ ಮೇಲೆ ಇದ್ದಿದ್ ಗಾಯ ಎಲ್ಲ ವಾಸಿ ಆಗಿತ್ತು. ಅದೆಲ್ಲ ನೋಡಿ ನಮ್ಗೆ ಆಶ್ಚರ್ಯ ಆಗೋಯ್ತು. ಮೋಸ್ಟ್ಲಿ ನೀನ್ ಕೊಟ್ಟಿರೋ ಅಯಿಂಟ್ಮೆಂಟ್ ಇಂದಾನೆ ಆ ಗಾಯ ಎಲ್ಲ ವಾಸಿ ಆಯ್ತು.
ನಮ್ ಮಾಮ್ ಕಾಲ್ ಮಾಡ್ತಿದ್ದಾರೆ, ಒಂದ್ ನಿಮಿಷ ಬರ್ತೀನಿ. ಹಲೋ ಮಾಮ್. ಹಾ ಹೇಳಿ ಮಾಮ್. ಅಲ್ಲ, ಜನನಿ ಮನೆಯವರೆಲ್ಲ ಹೊರಗಡೆ ಹೋದ್ಮೇಲೆ ಏನೋ ಮಾಡ್ಕೊಂಡಿದ್ದಾಳಲ್ಲ, ಏನಿರ್ಬಹುದು ಇದ್ರ ಹಿಂದೆ ಏನೋ ಇದೆ. ನಾನ್ ಅನ್ಕೊಂಡಿರೋ ಹಾಗಲ್ಲ, ಅವಳು ಬೇರೆ ಏನೋ ಟ್ರಿಕ್ ಮಾಡಿದಾಳೆ. ಅಪ್ಪ, ಇನ್ನ ಎಷ್ಟು ದೂರ ನಡೀಬೇಕಪ್ಪ? ಇನ್ನು ಮೊದಲನೇ ಹಂತದಲ್ಲಿದ್ದೀವಿ ಮಗನೇ. ಸಾಧನೆಗೆ ಹಠ ಬೇಕು, ಆತ್ಮವಿಶ್ವಾಸ ಮುಖ್ಯ. ಸಾಧನೆಯ ದಾರಿ ಯಾವಾಗ್ಲೂ ಕಠಿಣ, ಅಂಜದೆ ಮುನ್ನುಗ್ಗು. ಅದ್ ನನಗೂ ಗೊತ್ತು. ಇನ್ನ ಎಷ್ಟು ದೂರ ಹೋಗ್ಬೇಕು, ಇನ್ನ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅನ್ನೋದನ್ನ ಹೇಳೋ. ಇಲ್ಲಿ ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಡ್ಬೇಕು. ಎಷ್ಟು ಬೇಗ ಕೊಡ್ತೀವಿ ಅನ್ನೋದು ಶಕ್ತಿ ಯುಕ್ತಿಗೆ ಸಂಬಂಧಿಸಿದ ವಿಷಯ. ಆಯ್ತು. ಇದು ಜೇಡರ್ ಬಲೆ, ಇದೇನ್ ನಮ್ಗೆ ಎರಡನೇ ಪ್ರಶ್ನೆನಾ? ಹೌದು, ಇಲ್ಲಿ ಪ್ರತಿ ಒಂದು ಪ್ರಶ್ನೆನೆ. ಪ್ರಶ್ನೆನ ಕಂಡುಕೊಂಡು ಉತ್ತರ ಕೊಟ್ರೇನೆ ದಾರಿ. ಪ್ರಶ್ನೆ ಏನು? ಬಲೆನ ಭೇದಿಸ್ಬೇಕೆ? ನನ್ನ ಬಲೆ ಎಲ್ಲಿಂದ ಎಣಿಯೋದು ಶುರು ಆಗಿದೆ ಅನ್ನೋದನ್ನ ತೋರಿಸು, ಆಗ ನಿನ್ನ ದಾರಿ ಸುಗಮ. ಅಪ್ಪ, ನನ್ಗೆ ಯಾಕೋ ಇದನ್ನ ಭೇದಿಸೋದಕ್ಕೆ ಆಗ್ತಾ ಇಲ್ಲ. ಏನಾದ್ರೂ ಸಹಾಯ ಮಾಡಪ್ಪ, ಸೋಲೊಪ್ಕೊಳ್ಳೋ ಮಾತೇ ಇಲ್ಲ. ಮಗನೇ, ನಿನ್ನ ಸೂಕ್ಷ್ಮ ದೃಷ್ಟಿಯಿಂದ ಬಲೆಯ ಸಣ್ಣದಾದ ಎಳೆಯನ್ನು ಗಮನಿಸು. ಯಾವ ಎಳೆಯು ಸಣ್ಣದಾಗಿ ಕಾಣಿಸುತ್ತದೆಯೋ ಅದರಿಂದ ಬಲೆಯನ್ನು ಬಿಡಿಸು. ನಾನು ನನ್ನ ಶಕ್ತಿನ ಕಳ್ಕೊಂಡಿದ್ದೀನಿ. ಮಗನೇ, ನಿನ್ನ ಶಕ್ತಿ ಏನೆಂದು ನಿನಗೆ ತಿಳಿದಿಲ್ಲ. ನಿನ್ನ ಗಮನ ಧ್ಯಾನದ ಕಡೆ ನೀಡು, ಕೇಂದ್ರೀಕರಿಸು. ಆಗ್ಲಪ್ಪ. ಈಗ ಬಲೆಯ ಬಲ ಮತ್ತು ಎಡಭಾಗಕ್ಕೆ ಗಮನ ಕೊಡು. ಉತ್ತರ ಮತ್ತು ದಕ್ಷಿಣ ಭಾಗಕ್ಕೆ ನಿನ್ನ ಗಮನವನ್ನು ಕೇಂದ್ರೀಕರಿಸು. ಪ್ರತಿಯೊಂದು ಭಾಗವನ್ನು ಸೂಕ್ಷ್ಮವಾಗಿ ನೋಡ್ತಾ ಹೋಗು. ಗುಲಾಮ, ನಿನ್ನ ಒಂದು ಸೂಚನೆಗಾಗಿ ಕಾಯ್ತಾ ಇದ್ದೆ. ನೀನು ಕಾಲ ಹೆಬ್ಬೆರಳಲ್ಲಿ ತೋರಿಸಿದ್ದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಭಲೇ ಭಲೇ ಮಗ, ಚಲಗಾರ ನೀನು, ಅಂತೂ ಸಾಧಿಸಿದೆ. ನಡೆ ಮುಂದೆ. ವಿಲಾಸಿನಿ ಮೇಡಮ್. ಪುರುಷೋತ್ತಮ್ ಸರ್. ಪ್ರಣವ್, ಬೇಗ ಬನ್ನಿ, ಸೆಲೆಬ್ರೇಟ್ ಮಾಡ್ಬೇಕು. ಏನಿದು? ಏನ್ ಮೇಡಮ್ ಇದು?
ಕೇಕ್ ಎಲ್ಲ ತಗೊಂಡ್ಬಂದಿರೋ ಹಾಗಿದೆ, ಏನಾದ್ರೂ ಸೆಲೆಬ್ರೇಟ್ ಮಾಡ್ತಾ ಇದೀವಾ? ಹೌದು, ಏನು ಅಂತ ಹೇಳ್ತೀನಿ, ಫಸ್ಟ್ ನೀವು ಪಕ್ಕದಲ್ಲಿ ನಿಂತ್ಕೊಳ್ಳಿ. ಸರ್ ಬನ್ನಿ ಈ ಕಡೆ ಬನ್ನಿ ಡ್ಯಾಡಿ ಕಡೆ ಬನ್ನಿ. ಹ್ಯಾಪಿ ಆನಿವರ್ಸರಿ ಟು ದ ವಂಡರ್ಫುಲ್ ಕಪಲ್ ಐ ಹ್ಯಾವ್ ಎವರ್ ಮೆಟ್. ಆನಿವರ್ಸರಿನಾ? ನಮ್ಮ ಆನಿವರ್ಸರಿನಾ? ಯಾರಮ್ಮ ಹೇಳಿದ್ ನಿಮ್ಗೆ? ನಮಗ್ ಗೊತ್ತಾಗುತ್ತೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಇವತ್ತು ಆನಿವರ್ಸರಿ ಅಂತ ಇತ್ತು. ಅಯ್ಯೋ, ನಮ್ಮ ಆನಿವರ್ಸರಿ ಇರೋದು ಅಕ್ಟೋಬರ್ ಅಲ್ಲಿ, ದಸರಾ ಟೈಮ್ ಅಲ್ಲಿ. ಲಲಿತಾ ಪಂಚಮಿ ದಿವಸ ನಮ್ ಮದುವೆ ಆಗಿದ್ದಮ್ಮ. ಹೌದಾ? ಸೋಷಿಯಲ್ ಮೀಡಿಯಾಲಿ ಇವತ್ತು ಅಂತಿತ್ತು. ಅಯ್ಯೋ, ಇದು ಫೇಸ್ಬುಕ್ ಫೇಕ್ ಬುಕ್ ನನಗೆ ಅರ್ಥ ಆಗೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಆನಿವರ್ಸರಿ ಕೊಡುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಬರ್ಡೇ ಕೊಡುತ್ತೆ. ಕೆಲವರು ಎರಡ್ ಮೂರು ಬರ್ಡೇ ಸೆಲೆಬ್ರೇಟ್ ಮಾಡೋ ಹಾಗಾಗುತ್ತೆ, ಕೆಲವ್ರಿಗೆ ಬರ್ಡೇನೆ ಇರೋದಿಲ್ಲ. ಅಯ್ಯೋ, ನಾನ್ ಸರ್ಪ್ರೈಸ್ ಕೊಡೋಣ ಅಂತ ಹೀಗೆಲ್ಲ ಮಾಡಿದೆ, ನೋಡಿದ್ರೆ ಹೀಗಾಗೋಯ್ತು. ಒಂದ್ ಕೆಲಸ ಮಾಡೋಣ, ಈ ಕೇಕ್ ಅಂತೂ ನಿಮ್ ರಿಯಲ್ ಆನಿವರ್ಸರಿ ತನಕ ಇರಲ್ಲ, ನಿಮ್ ಆನಿವರ್ಸರಿನ ಸ್ವಲ್ಪ ಮುಂಚೆನೆ ಸೆಲೆಬ್ರೇಟ್ ಮಾಡೋಣ, ಅಂದ್ರೆ ಇವತ್ತೇ ಸೆಲೆಬ್ರೇಟ್ ಮಾಡೋಣ. ಓಕೆ, ವಾಟ್ಸ್ ಅಪ್ ಪ್ರಣವ್. ವೈ ನಾಟ್, ಸೆಲೆಬ್ರೇಷನ್ ಗೆ ಕಾರಣ ಇದ್ರೆ ಸಾಕು, ಅಕ್ಟೋಬರ್ ಅಲ್ಲಿ ಇನ್ನೊಂದ್ಸತಿ ಸೆಲೆಬ್ರೇಟ್ ಮಾಡೋಣ, ಅದ್ರಲ್ಲಿ ಏನಿದೆ? ದಟ್ಸ್ ದಿ ಸ್ಪಿರಿಟ್. ಹಾಗಿದ್ರೆ ಕರಿ ದೇವಸೇನಾ ಜನನಿ ಎಲ್ಲರನ್ನು. ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿದ್ದಾರೆ, ಅವ್ರಿಗೋಸ್ಕರ ವೇಟ್ ಮಾಡೋದು ಬೇಡ. ದ ಕೇಕ್ ಇಸ್ ರಿಯಲಿ ಟೆಂಪ್ಟಿಂಗ್ ಮೀ, ಬೇಗ ಕಟ್ ಮಾಡ್ಬಿಡೋಣ. ಸೋ ಮಚ್ ಶರ್ಮಾ, ಕೇಕ್ ಕಟ್ಟಿಂಗು ವಿಶಸ್ಸು ಎಲ್ಲ ತುಂಬಾ ಅರ್ಲಿ ಆದ್ರೂ ಮೆಮೊರಬಲ್ ಆಗಿರುತ್ತೆ. ಲಾಸ್ಟ್ ನನ್ನ ಆನಿವರ್ಸರಿನ ಯಾವಾಗ ಸೆಲೆಬ್ರೇಟ್ ಮಾಡಿದೆ ಅಂತಾನೆ ಮರ್ತ ಹೋಗಿದೆ. ಇವ್ರಿಗಂತೂ ಟೈಮೇ ಇರೋದಿಲ್ಲ. ಸುತ್ತಿ ಬಳಸಿ ಮೂಗಿಗೆ ಬಡದ್ರಂತೆ. ಕೊನೆಗೆ ನನಗೆ ಏನೋ ಒಂದ್ ಮಾತು ಹೇಳದೆ ಇದ್ರೆ ನಿನಗೆ ತಿಂದಿದ್ ಕರಗಲ್ಲ ಅಲ್ಲ. ಎನಿವೇ, ಥ್ಯಾಂಕ್ಸ್ ಶರ್ಭಾ ಅವರೇ. ಥ್ಯಾಂಕ್ ಯು ಸೋ ಮಚ್, ಯು ಆರ್ ಆಲ್ವೇಸ್ ವೆಲ್ಕಮ್. ನಿಮ್ಗೊಂದ್ ಸಣ್ಣ ಗಿಫ್ಟ್ ತಂದಿದ್ದೆ, ಕೊಡಿಲಿ. ಇದೊಂದು ಸ್ಪೆಷಲ್ ಗಿಫ್ಟ್ ಫಾರ್ ಸ್ಪೆಷಲ್ ಪೀಪಲ್. ವಾವ್, ನಿಮಗೆ ನನ್ನ ನೆನಪಿಗೆ ನಾನು ಕೊಡ್ತಿರೋ ಗಿಫ್ಟ್. ಐ ಹೋಪ್ ಯು ಲೈಕ್ ಇಟ್. ಯೆಸ್. ಇದನ್ನ ಮಿರರ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ ಕ್ಯಾಲಿಫೋರ್ನಿಯಾದಲ್ಲಿದ್ದಾಗ ಒಂದು ಥಿಯೇಟರ್ ಗ್ರೂಪ್ ನಲ್ಲಿದ್ದೆ, ಅಲ್ಲಿ ಇದೇ ತರ ಮಾಸ್ಕ್ ಇರೋದು ಒಂದ್ ಮಿರರ್ ಇತ್ತು, ತಗೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಆ ಆಸೆ ಇವತ್ ನೆರವೇರ್ತು. ಥ್ಯಾಂಕ್ ಯು ಸೋ ಮಚ್ ಶರ್ಮಾ ಅವ್ರೆ. ಯು ವೆಲ್ಕಮ್. ಈ ಕನ್ನಡಿ ನಿಮ್ ಮನೇಲಿ ಯಾವಾಗ್ಲೂ ಹೀಗೆ ಇರ್ಬೇಕು, ಅದೇ ನೀವ್ ನನ್ನ ಕೊಡೋ ಆನ. ಓಕೆ ಓಕೆ, ಬನ್ನಿ. ಸರಿ ಸರ್, ನಾವಿನ್ ಹೊರಡ್ತೀವಿ. ಆನಿವರ್ಸರಿ ಇಲ್ದೆ ಹೋದ್ರು ಮತ್ತೊಮ್ಮೆ ನಿಮ್ಗೆ ಹ್ಯಾಪಿ ಆನಿವರ್ಸರಿ. ಮೇಡಮ್, ನೀವು ಸುಮ್ನೆ ಗಿಫ್ಟ್ ಕೊಡೋರಲ್ಲ, ಆದ್ರೆ ಈ ಕನ್ನಡಿನ ಗಿಫ್ಟ್ ಕೊಟ್ಟಿದ್ದೀರಾ ಅಂದ್ರೆ ಇದ್ರಲ್ಲಿ ಏನೋ ವಿಶೇಷತೆ ಇರಬೇಕು, ಅದೇನು ಅಂತ ಹೇಳಿ ಮೇಡಮ್. ಅವಶ್ಯಕತೆ ಇಲ್ಲದೆ ಕೆಲಸ ಮಾಡೋಳಲ್ಲ ಈ ಶರಭ. ನೋಡೋಕೆ ಸಾಮಾನ್ಯವಾದ ಕನ್ನಡಿ ಹಾಗೆ ಕಾಣಿಸಿದ್ರು, ಅದರಿಂದ ಆಗೋ ಪರಿಣಾಮ ಅದ್ಭುತ. ಅಂದ್ರೆ? ಅಂದ್ರೆ ಅದೊಂದು ಮಾಯಾ ಜಾಲದ ಕನ್ನಡಿ. ಆ ಕನ್ನಡಿ ಮುಂದೆ ನಿಂತವರ ಮನಸ್ಸಿನ ಮಾತು ಹಾಗೆ ಹೊರಗೆ ಬರುತ್ತೆ. ಆ ಮಾತಿಂದ ಬೇರೆಯವ್ರಿಗೆ ನೋವಾಗುತ್ತೋ ಇಲ್ವೋ ಅನ್ನೋ ವಿವೇಚನೆ ಕಳ್ಕೊಂಡ್ ಬಿಡ್ತಾರೆ. ಅಂದ್ರೆ ಜನನಿ ಅದ್ ಎದುರುಗಡೆ ನಿಂತ್ಕೊಂಡಾಗ ಅವಳಲ್ಲಿರೋ ಟ್ರೂ ಫೀಲಿಂಗ್ಸ್ ಎಲ್ಲ ಹೊರಗಡೆ ಬರುತ್ತೆ ಅಲ್ವಾ? ಹೌದು. ಈ ಮನೇಲಿರೋರು ಎಲ್ರು ಒಂದಲ್ಲ ಒಂದ್ಸಲ ಕನ್ನಡಿ ಮುಂದೆ ನಿಂತೆ ನಿಲ್ತಾರೆ. ಮೊದ್ಲು ವಿಲಾಸಿನಿಂದಾನೆ ಶುರು ಆಗುತ್ತೆ. ಅವಳು ಜನನಿ ಮೇಲೆ ಕೂಗಾಡ್ತಾ ಇರ್ತಾಳೆ, ಅವಳಿಗೆ ಜನನಿ ಕಂಡ್ರೆ ಆಗಲ್ಲ. ಆಗ
ನಮ್ ಕೆಲಸ ಸುಲಭ ಆಗತ್ತೆ. ಜನನಿ ಸಪೋರ್ಟ್ಗೆ ದೇವಸೇನ ನಿಲ್ತಾಳೆ, ಆದ್ರೆ ಅಲ್ಲಿ ಪ್ರಣವ್ ಅವ್ರ ತಾಯಿ ಪರವಾಗಿ ನಿಲ್ತಾನೆ. ಅಲ್ಲಿಗೆ ದೊಡ್ಡ ಯುದ್ಧನೇ ನಡೆದು ಹೋಗುತ್ತೆ, ಅದರಿಂದ ನಮ್ಗೇನ್ ಲಾಭ? ಜನನಿ ಮತ್ತು ದೇವಸೇನ ಹೊರಗೆ ಹಾಕ್ತಾರೆ, ಇಲ್ಲ ಅವರೇ ಮನೆ ಬಿಟ್ಟು ಹೊರಗೆ ಹೋಗ್ತಾರೆ, ಆಗ ನಮ್ ಕೆಲಸ ಸುಲಭ ಆಗುತ್ತೆ. ನೋಡ್ತಾ ಇರೋ, ಶಕ್ತಿಯಿಂದ ಸಾಧಿಸಕಾಗದಿರೋದನ್ನ ಯುಕ್ತಿಯಿಂದ ಸಾಧಿಸ್ಬೋದು. ಈ ಬೆರಳಿಗಳೆಲ್ಲ ಒಟ್ಟಾಗಿದ್ರೆ ಒಂದೇ ಒಂದು ಕಾಳು ಕೂಡ ಕೆಳಗೆ ಬಿಡಲ್ಲ. ಅದೇ ಇದರಲ್ಲಿ ಒಂದೇ ಒಂದು ಬೆಳ್ಳನ್ನ ತೆಗೆದ್ರೆ ಸಾಕು, ಕಾಳುಗಳೆಲ್ಲ ಕೆಳಗಡೆ ಬಿದ್ದು ಚೆಲ್ಲೋಗುತ್ತೆ. ಈ ಮನೇನು ಅಷ್ಟೇ, ಅವರೆಲ್ಲ ಒಟ್ಟಾಗಿದ್ರೆ ಈ ಮನೇಲಿರೋ ಶಕ್ತಿ ನಮ್ ಕೆಲ್ಸಗಟ್ಟ ಬರ್ತಾನೆ ಇರುತ್ತೆ. ಒಂದೆರಡು ಬೆರಳು ಓಪನ್ ಆಗ್ಲಿ, ಆ ಶಕ್ತಿ ನಮ್ಮನ್ನ ಹೇಗ್ ತಡೆಯುತ್ತೆ ಅಂತ ನಾನು ನೋಡ್ತೇನೆ. ಸೂಪರ್ ಮೇಡಮ್. ಯಜಮಾನ್ರೆ ಮಜ್ಜಿಗೆ ಇಡಪ್ಪ ಅಲ್ಲಿ. ಭೀಮಾ ಯಜಮಾನ್ರೆ, ಹಾಲಿನ ಕೂಪನ್ ಇಟ್ಟೇನಪ್ಪ? ಇಡ್ತೀನಿ ಯಜಮಾನ್ರೆ, ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ಬಿಟ್ಟು ಇಡ್ತೀನಿ. ನಾನೇ ಇಡ್ತೀನಿ. ಎಲ್ಲಿಟ್ಟಿದ್ಯಾ? ಆ ಟಿವಿ ಹತ್ರ ಕೆಳಗಡೆ ಡ್ರಾದಲ್ಲಿ ಇಟ್ಟಿದ್ದೀನಿ. ಸರಿ ಹೋಗು. ಆಯ್ತು ಯಜಮಾನ್ರೆ. ಮುಂಚೆನೂ ಚೆನ್ನಾಗಿ ಇದ್ದೆ, ಈಗಲೂ ಚೆನ್ನಾಗಿದ್ದೀನಿ, ಮುಂದೆನೂ ಚೆನ್ನಾಗಿ ಇರ್ತೀನಿ. ಮದುವೆ ಆಗೋ ಮುಂಚೆ ನನಗೆ ಎಷ್ಟು ಡಿಮಾಂಡ್ ಇತ್ತು ಗೊತ್ತಾ? ನಿನ್ನ ಅದು ಯಾವ ಕ್ಷಣದಲ್ಲಿ ಮದುವೆ ಆದ್ನೋ ಏನೋ, ನನ್ನ ವ್ಯಾಲ್ಯೂ ಎಲ್ಲ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ತರ, ಇಂಡಿಯನ್ ರುಪಿ ತರ ಸರ್ರ ಅಂತ ಬಿದ್ದೋಯ್ತು ಕಣೆ. ನನ್ನಂತವಳು ನಿಮಗೆ ಸಿಗೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ನಿಮ್ಮನ್ ಕಟ್ಕೊಂಡು ಹೇಗ್ ತಿರೋಳು ನಾನು? ಏನ್ ಉದ್ಧಾರ ಮಾಡಿದಿರಾ ಹೇಳಿ ನೀವು. ನಾನೇನೆ ನಿನ್ನನ್ನು ಉದ್ಧಾರ ಮಾಡೋದು? ನನ್ನ ಸಂಪಾದನೆಯಲ್ಲಿ ಅರ್ಧನ ನಿನ್ನ ಮೇಕಪ್ ಮೇಲೆ ಖರ್ಚು ಮಾಡಿದೆ. ಅಲ್ಲೆಲ್ಲೋ ಬ್ಯೂಟಿ ಪೇಜೆಂಟ್, ಇಲ್ಲೆಲ್ಲೋ ಬ್ಯೂಟಿ ಕಾಂಟೆಸ್ಟ್, ಆ ಊರಿಗೆ ಫ್ಲೈಟ್ ಅಲ್ಲೇ ಹೋಗ್ಬೇಕು, ಈ ಊರಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಅಲ್ಲೇ ಉಳ್ಕೋಬೇಕು ಅಂತ ನನ್ನನ್ನ ಪೂರ್ತಿ ಖಾಲಿ ಮಾಡಿಬಿಟ್ಟೆ. ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದಷ್ಟರಲ್ಲೇ ಇದೆ, ಆದ್ರೆ ಹೇಳ್ಕೊಳ್ಳೋದು ಮಾತ್ರ ನಾನು ಮಿಸ್ ಕ್ಯಾಲಿಫೋರ್ನಿಯಾ, ರನ್ನರ್ ಅಪ್, ಅದು ಇದು ಅಂತ. ಒಂದೇ ಒಂದು ಪ್ರೈಸ್ ತೋರಿಸು, ಒಂದು ಪದಕ ತುಂಡು, ಸುಳ್ಳು ಹೇಳ್ಕೊಂಡು ಸ್ಕೋಪ್ ತಗೊಂಡು ಓಡಾಡು ಅಂತ, ಅದ್ರಲ್ಲಿ ಫಸ್ಟ್ ರ್ಯಾಂಕ್ ತಗೋತೀನಿ. ಅಯ್ಯೋ ಏನ್ರಿ ಆಗಿದೆ ನಿಮ್ಗೆ ಇವತ್ತು? ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಿದ್ದೀರಲ್ಲ, ನಿಮಗೋಸ್ಕರ ನನ್ನ ಕೆರಿಯರ್ನೇ ಬಿಟ್ಟು ಬಂದೆ. ಮಾಡ್ಲಿಂಗ್ ಅಲ್ಲಿ ಎಷ್ಟು ದೊಡ್ಡ ಹೆಸರು ಮಾಡಿದೆ, ಎಲ್ಲ ನಿಮ್ಗೋಸ್ಕರನೇ ಬಿಟ್ಟಿದ್ದು. ಇಲ್ಲ ಅಂದಿದ್ರೆ ಇವತ್ ನಾನು ಸೂಪರ್ ಮಾಡೆಲ್ ಆಗಿರ್ತಿದ್ದೆ. ನಿಮ್ಮನ್ ಕಟ್ಕೊಂಡು ಬರೀ ಮಕ್ಕಳು ಮರಿ ಜೀವನಾನೇ ಆಗೋಯ್ತು. ಮಕ್ಕಳು ಮರಿಗಳನ್ನ ನೋಡ್ಕೊಂಡಿದ್ಯಾ? ನೀನೆಲ್ಲಿ ಅವ್ರನ್ನ ನೋಡ್ಕೊಂಡಿದ್ಯಾ? ಮಕ್ಕಳನ್ನ ಹೆರೋದಷ್ಟೇ ಮುಖ್ಯ ಅಲ್ಲ, ಅವರನ್ನ ಅಷ್ಟೇ ಶಿಸ್ತುಬದ್ಧವಾಗಿ ನೋಡ್ಕೋಬೇಕು, ಒಳ್ಳೆ ಪ್ರಜೆಗಳನ್ನಾಗಿ ಮಾಡಬೇಕು. ನಿನ್ನ ಮಗನ್ ನೋಡಿದ್ಯೇನೆ, ಒಳ್ಳೆ ಗುಂಡ್ರುಗೋವಿ ತರ ಇದ್ದಾನೆ. ಅದು ಅದೇ ನಿನ್ ದೊಡ್ಡ ಸಾಧನೆ. ನಿಮ್ಮಿಬ್ರೆ ಜಗಳ ಮಧ್ಯೆ ನನ್ನನ್ನ ಯಾಕೆ ಇಳಿತಾ ಇದ್ದೀರಾ? ನಾನೇನ್ ಮಾಡಿದೆ? ನನ್ನನ್ನ ಯಾಕೆ ಗುಂಡ್ರುಗೋವಿ ಅಂತಿದ್ದೀರಾ? ನಾನು ಈ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡ್ತಿದ್ದೀನಿ ಅಂತ ಗೊತ್ತಾ ನಿಮ್ಗೆ? ಅಬ್ಬಾ ಬಾಬಾ, ಬಂದ್ಬಿಟ್ಟ ಸಾಧನೆ ಮಾಡಿದವನು. ಒಬ್ಳು ಅವಳು ಜಾಕ್ ಹಾಕಿದ್ಲು,
ಇವನು ಉಬ್ಬು ಬಿಟ್ಟ. ಏನೋ ಸಾಧನೆ ಮಾಡಿದ್ಯಾ ನೀನು? ಆಟೋಬಯೋಗ್ರಫಿ ಬರೀತಾನಂತೆ. ಆಟೋಬಯೋಗ್ರಫಿ? ಆಟೋ ಓಡಿಸಕ್ಕೂ ನಾಲಾಯಕು ನೀನು. ಲೇ ಪೆದ್ದ, ಅದು ಬಯೋಗ್ರಫಿ ಅಲ್ಲ ಕಣೋ, ಬಯೋಗ್ರಫಿ. ನಿನ್ನ ಯಾರ್ಯಾರು ಕ್ಯಾಕರ್ಸ್ ಉಗ್ದಿದಾರೋ ಅದನ್ನೆಲ್ಲ ಸೇರಿಸಿ ಒಂದ್ ಕಡೆ ಬರೆದಿದೀಯ, ಅದಕ್ಕೆ ಅದು ಬಯೋಗ್ರಫಿ. ಬೇಸ್ ನನ್ನ ಮಗನೇ. ದಿಸ್ ಇಸ್ ಟೂ ಮಚ್ ಮಾಮ್. ಹೀಗೆಲ್ಲ ಮಾತಾಡೋ ಹಾಗಿದ್ರೆ ಮೊದ್ಲೇ ಹೇಳ್ಬಿಡಿ, ನಾನು ಈ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ತೀನಿ. ನಿಮ್ ಸವಾಸನೆ ಬೇಡ ನನ್ಗೆ. ಓ ತೊಲ್ಗೋ, ನೀನೊಬ್ನೆ ಯಾಕೋ ಹೋಗ್ತ್ಯಾ? ನಾನು ನಿನ್ ಜೊತೆ ಬರ್ತೀನಿ ನಡಿ, ಇಬ್ರು ಹೋಗೋಣ. ಇವರು ತಮ್ಮ ಮುದ್ದಿನ ಮಕ್ಕಳ ಜೊತೆ ಆರಾಮಾಗಿರ್ಲಿ, ಈ ಮನೆಗೂ ನಮ್ಗೂ ಏನ್ ಸಂಬಂಧ ಹೇಳು. ನಡಿ ಪ್ರಣವ್, ಹೋಗೋಣ. ಹೋಗೇ ಹೋಗು.